ಪಾರ್ಟ್ನರ್ ಮ್ಯಾನೇಜರ್ ಯೂಟ್ಯೂಬ್ ಪಾರ್ಟ್ನರ್ ಮ್ಯಾನೇಜರ್ ಅಂತ ಹೇಳಿ ಒಬ್ಬರು ಇಂಡಿವಿಜುವಲ್ ವ್ಯಕ್ತಿಯನ್ನ ಪರ್ಸನ್ ನಮಗೆ ಕೊಟ್ಟಿದ್ದಾರೆ ಅದೊಂದು ಅನ್ಬಾಕ್ಸ್ ಮಾಡಿ ನಿಮಗೆ ತೋರಿಸಕ್ಕೆ ಅಂತಿದೆ ಯೂಟ್ಯೂಬ್ ನಮ್ಮ ಕಳಿಸಿದಂತ ಇನ್ನೊಂದು ಹುಡುಗರೆ ಎಲ್ಲರಿಗೂ ನಮಸ್ಕಾರ ನಾನು ನಮ್ಮ ಊರಲ್ಲಿ ಇದೀನಿ ನಮ್ಮ ಊರು ಅಂದ್ರೆ ಲೊಟಗೇರಿ ಅಂತ ಹೇಳಿ ಮುದ್ದೇಬೇಳ ತಾಲ್ಲೂಕು ಬಿಜಾಪುರ ಜಿಲ್ಲೆಯ ಒಂದು ಗ್ರಾಮ ಇದು ಸದ್ಯಕ್ಕೆ ಆ ಊರಲ್ಲಿ ಇದೀನಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು 7 ಲಕ್ಷ ಜನ ಇವತ್ತಿಗೆ ನಮ್ಮ ಜೊತೆಗಿದ್ದೀರಿ ಅಂತ ಹೇಳೋದಕ್ಕೆ ತುಂಬಾ ಖುಷಿ ಆಗುತ್ತೆ ಅದರ ಜೊತೆಗೆ ಇತ್ತೀಚಿನ ಕಮೆಂಟ್ ಗಳನ್ನೆಲ್ಲ ಓದ್ತಾ ಇದ್ರೆ ತುಂಬಾ ಹೆಮ್ಮೆ ಆಗುತ್ತೆ ತುಂಬಾ ಖುಷಿ ಆಗುತ್ತೆ ಯಾಕಂತಂದ್ರೆ ಎಲ್ಲರೂ ನೋಡ್ತಾ ಇದ್ರೆ ನಮ್ಮ ಊರಲ್ಲಿ ಇದೀರಾ ಪರ ನಮ್ಮ ಮನೆಗೆ ಬನ್ನಿ ನೀವು ನಮ್ಮ ಊರಲ್ಲಿ ಇದೀರಾ ನಾನು ನಿಮ್ಮನ್ನು ಭೇಟಿ ಆಗಬೇಕು ಅಂತ ಎಷ್ಟು ಜನ ತುಂಬ ಹೃದಯದಿಂದ ಮೆಸೇಜ್ ಗಳನ್ನ ಕಮೆಂಟ್ ಗಳನ್ನ ಮಾಡ್ತೀರಿ ಅದೆಲ್ಲ ನಾನು ನೋಡ್ತಾ ಇದ್ರೆ ನಮಗೆ ಈಗ ಕರ್ನಾಟಕದಲ್ಲಿ ಒಂದೇ ಒಂದು ಮನೆ ಇಲ್ಲ ಕರ್ನಾಟಕದಲ್ಲೇಲ್ಲ ನಮ್ಮ ಮನೆಗಳಿದಾವೆ ಅಂತ ಖುಷಿ ಆಗುತ್ತೆ ಎಲ್ಲರೂ ನಮ್ಮವರು ಅನ್ನೋ ಭಾವನೆ ಬರುತ್ತೆ ಈ ಭಾವನೆ ಕೊಟ್ಟ ನಿಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ ಹೌದು ವಿಷಯ ಅದೇ ಸ್ನೇಹಿತರೆ ಕನ್ನಡಿಗರ ಎಲ್ಲರಿಗೂ ಕಲಾ ಮಾಧ್ಯಮದ ಎಲ್ಲಾ ಚಂದದಾರರಿಗೂ ನಿಮ್ಮ ಪರಂ ಮತ್ತು ನಿಮ್ಮ ಸವಿತಾ ಕಡೆಯಿಂದ ಅನಂತ ಅನಂತ ಧನ್ಯವಾದಗಳು ಯಾಕಂತಂದ್ರೆ ಕಲಾ ಮಾಧ್ಯಮ ಎಂದು ಊಹಿಸದಂತ ಒಂದು ಯಶಸ್ಸನ್ನ ನೀವು ಕೊಟ್ಟಿದ್ದೀರಿ ದಯಪಾಲಿಸಿದ್ದೀರಿ ಅಂತ ಹೇಳಿದ್ರು ತಪ್ಪಲ್ಲ ಸ್ನೇಹಿತರೆ ಯಾಕಂತಂದ್ರೆ 7 ಲಕ್ಷ ಚಂದದಾರರ ಒಂದು ಗುರಿಯನ್ನ ಕಲಾ ಮಾಧ್ಯಮ ಪೂರೈಸಿದೆ ಅದನ್ನ ನಾವು ಪೂರೈಸಿದ್ವಿ ಅಂತ ಹೇಳಿದ್ರೆ ಅದು ಬಹಳನೇ ದುರಹಂಕಾರದ ಮಾತಾಗುತ್ತೆ ಆದರೆ ನಾವು ಮಾಡಿದ್ದೇನೂ ಇಲ್ಲ ಇದರಲ್ಲಿ ಎಲ್ಲವೂ ಕನ್ನಡಿಗರು ಬಹಳ ಪ್ರೀತಿಯಿಂದ ನಮ್ಮನ್ನು ಆಶೀರ್ವದಿಸಿ ಬೆಳೆಸಿದ್ದು ಪ್ರೋತ್ಸಾಹಿಸಿದ್ದು ನಿಮ್ಮ ಪ್ರೋತ್ಸಾಹ ಬೆಂಬಲ ಇಲ್ಲದೆ ನಾವು ಈ ಮಟ್ಟಕ್ಕೆ ಬರಕ ಆಗ್ತಿರಲಿಲ್ಲ ಸ್ನೇಹಿತರೆ ಹಾಗಾಗಿ ಕಲಾ ಮಾಧ್ಯಮ ಈಗ ಸುಮಾರು 7 ಲಕ್ಷಕ್ಕೂ ಹೆಚ್ಚು ಚಂದದಾರರ ಆ ಒಂದು ಗುರಿಯನ್ನು ಮುಟ್ಟಿದೆ ಅದು ಮುಖ್ಯ ಕಾರಣ ಕನ್ನಡಿಗರೇ ಹಾಗಾಗಿ ನಿಮಗೆ ಅನಂತ ಅನಂತ ಧನ್ಯವಾದ ಹೇಳೋಕೆ ಅಂತ ಹೇಳಿ ಈ ವಿಡಿಯೋ ಮಾಡಿದ್ದು ಸ್ನೇಹಿತರೆ ಈ ವಿಡಿಯೋದ ನೆಪದಲ್ಲಿ ನಾನು ಎರಡು ವಿಚಾರ ನಿಮ್ಮ ಜೊತೆ ಹಂಚ್ಕೊಂಡ್ಬಿಡ್ತೀನಿ ಯಾಕಂದರೆ ಅವು ಕೂಡ ಈ ವಿಷಯಕ್ಕೆ ಸಂಬಂಧಪಟ್ಟಿದ್ದೇ ಆಗಿರೋದ್ರಿಂದ ನಾನು ಆ ವಿಷಯ ಹಂಚ್ಕೊಳ್ಳೇಬೇಕು ಸ್ನೇಹಿತರೆ ಹೆಚ್ಚೇನಲ್ಲ ಬರೀ 2 ವರ್ಷದ ಹಿಂದಿನ ಮಾತು 2 ವರ್ಷದ ಹಿಂದಿನ ಮಾತು ಅಂದರೆ ಸುಮಾರು 2020ರ ಏಪ್ರಿಲ್ ಮೇ ಸಮಯ ಅಂದರೆ ಇದೇ ಸಮಯ ಬಹುತೇಕ ಆಗ ನಾವು ಒಂದು ರೀತಿ ಚಿಂತಾಕ್ರಾಂತರಾಗಿದ್ವಿ ಹೇಗಪ್ಪ ಮಾಡೋದು ಹೇಗೆ ಬದುಕು ನಡೆಸೋದು ಯಾಕಂದರೆ ಲಾಕ್ಡೌನ್ ಇತ್ತು ಕೊರೋನಾದ ತುಂಬ ದೊಡ್ಡ ಅಟ್ಟಹಾಸ ಇತ್ತು ಮನೆಯಿಂದ ಹೊರಗಡೆ ಕಾಲಿಡೋ ಅಂತಿರಲಿಲ್ಲ ಮನೆಗಳಲ್ಲಿ ಉಳ್ಕೊಳ್ಳೋವಂಥದ್ದು ನಾವು ಮೂಲತಃ ರಂಗಭೂಮಿ ಕಲಾವಿದರು ಸಾಹಿತ್ಯದ ಹಿನ್ನೆಲೆಯವರು ಹೇಗೆ ನಾವು ಬದುಕು ನಡೆಸೋದು ಯಾವುದೇ ನಾಟಕಗಳಿಲ್ಲ ಸಿನಿಮಾ ಶೂಟಿಂಗ್ ಇಲ್ಲ ಇನ್ಯಾವುದೋ ಡಾಕ್ಯುಮೆಂಟ್ರಿ ಫಿಲ್ಮ್ ಮೇಕಿಂಗ್ ಅಸೈನ್ಮೆಂಟ್ಸ್ ಇಲ್ಲ ಹೇಗೆ ಬದುಕೋದು ಅಂತ ಅಂದ್ಕೊಂಡಾಗ ನಮಗೆ ಸಿಕ್ಕಿದ್ದೆವು ಯೂಟ್ಯೂಬ್ ಅಂತನ್ನುವ ಸಂಜೀವಿನಿ ಆ ಯೂಟ್ಯೂಬ್ನ ಬಳಸ್ಕೊಂಡು ನಾವು ಸತತವಾಗಿ ಕೆಲಸ ಮಾಡೋಕ್ಕೆ ಪ್ರಾರಂಭಿಸಿದ್ವಿ ಆ ಸಂದರ್ಭದಲ್ಲಿ ನಮ್ಗೆ ಅನೇಕರು ಕನ್ನಡದ ಗಣ್ಯರು ಮಹನೀಯರು ಸಂದರ್ಶನಗಳನ್ನು ಕೊಟ್ಟರು ಅವರೆಲ್ಲರಿಗೂ ನಾನು ಧನ್ಯವಾದ ಹೇಳ್ತೀನಿ ಯಾಕಂದರೆ ಅವರೆಲ್ಲರ ಕಾರಣದಿಂದಾಗಿ ಕಲಾ ಮಾಧ್ಯಮ ನಿಧಾನವಾಗಿ ಮೇಲಕ್ಕೆ ಬರೋಕ್ಕೆ ಪ್ರಾರಂಭ ಆಯಿತು ಈಗ ನಿಮಗೆಲ್ರಿಗೂ ಗೊತ್ತೇ ಇದೆ ಹಾಗಾಗಿ ಕಲಾ ಮಾಧ್ಯಮಕ್ಕೆ ಸಂದರ್ಶನ ಕೊಟ್ಟ ಸುಮಾರು 500ಕ್ಕೂ ಹೆಚ್ಚು ಜನ ಗಣ್ಯರಿಗೆ ಹೌದು ನಾವು ಇದುವರೆಗೂ ಸುಮಾರು 500ಕ್ಕೂ ಹೆಚ್ಚು ವ್ಯಕ್ತಿತ್ವಗಳ ಗಣ್ಯರ ಸಂದರ್ಶನಗಳನ್ನು ಮಾಡಿದ್ದೇವೆ ಅವರೆಲ್ಲರಿಗೂ ನಾನು ಮೊಟ್ಟ ಮೊದಲು ಧನ್ಯವಾದ ಹೇಳ್ತೇನೆ ಆ 500ಕ್ಕೂ ಹೆಚ್ಚು ಗಣ್ಯರ ಒಂದು ಪಟ್ಟಿಯಲ್ಲಿ ಸಿನಿಮಾದವರಿದ್ದಾರೆ ಆ ಸಿನಿಮಾದಲ್ಲಿ ನಿರ್ದೇಶಕರು ನಟರು ಕಲಾ ತಂತ್ರಜ್ಞರು ತೆರೆ ಹಿಂದೆ ಕೆಲಸ ಮಾಡುವಂಥ ಬಹುತೇಕರು ಇದ್ದಾರೆ ಸಿನಿಮಾಗೆ ಮಾತ್ರ ನಾವು ಸೀಮಿತವಾಗಿರಲಿಲ್ಲ ಸ್ನೇಹಿತರೆ ನಾವು ಅನಂತರ ರಂಗಭೂಮಿ ಸಾಹಿತ್ಯ ಬೇರೆ ಬೇರೆ ಕಲೆಯ ಪ್ರಕಾರಗಳು ಉದಾಹರಣೆಗೆ ಜನಪದ ಈ ರೀತಿ ಅನೇಕ ಕಲಾ ಪ್ರಕಾರಗಳಲ್ಲಿ ಇರುವಂಥ ಸಾಧಕರನ್ನು ಹುಡುಕಿ ಸಂದರ್ಶನ ಮಾಡುವ ಪ್ರಯತ್ನ ಮಾಡಿದ್ವಿ ಜೊತೆಗೆ ಈಗ ಇತಿಹಾಸ ನೀವು ಗಮನಿಸಿದ್ದೀರಿ ಕರ್ನಾಟಕದ ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಸರಣಿಗಳು ಸುದೀರ್ಘವಾಗಿ ಬರ್ತಾ ಇದ್ದಾವೆ ಬದಾಮಿ ಆಯಿತು ಐಹೊಳೆ ಆಯಿತು ಪಟ್ಟದಕಲ್ಲಾಯಿತು ಈಗ ನಿಮಗೆ ವಿಜಯಪುರ ಅಂದರೆ ಬಿಜಾಪುರ ಬರ್ತಾ ಇದೆ ಗದಗ ಜಿಲ್ಲೆಯ ಅನೇಕ ತಾಣಗಳನ್ನು ಮಾಡಿದ್ವಿ ಸವಣೂರು ಮಾಡಿದ್ವಿ KGFನ ಅಲ್ಲಿ ಓಡಾಡಿ ಅಲ್ಲಿ ನಿಜವಾದ KGF ಗಣಿಗಳ ಇತಿಹಾಸವನ್ನೆಲ್ಲ ಚಿತ್ರೀಕರಣ ಮಾಡಿದ್ವಿ ಹೀಗೆ ಕೆಲಸ ಮಾಡ್ತಾ ಹೋಗ್ತಾ ಇದ್ದೀವಿ ಇನ್ನೂ ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಕೆಲಸ ಸಾವಿರಾರು ಸಂಚಿಕೆಗಳಲ್ಲಿ ಮಾಡೋಕ್ಕಿದೆ ಅದನ್ನು ಮಾಡೋ ಶಕ್ತಿ ನೀವು ನನಗೆ ಖಂಡಿತ ಕೊಡ್ತೀರಿ ನನಗೆ ಗೊತ್ತಿದೆ ಅಷ್ಟು ಕೆಲಸ ಇದೆ ಅದನ್ನು ಮಾಡೋಕ್ಕೆ ಇನ್ನು ಉಳಿದಂತೆ ಅನೇಕ ರಂಗಗಳ ಸಾಧಕರು ಸಿನಿಮಾನೂ ಸೇರಿದಂತೆ ಸಾವಿರಾರು ಸಂಖ್ಯೆಯಲ್ಲಿದ್ದಾರೆ ಅವರೆಲ್ಲರೂ ಮಾತಾಡ್ಸೋಣ ಸೊ ಹಾಗಾಗಿ ಒಂದು ಜನ್ಮ ಸಾಲದು ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಅಷ್ಟು ಕೆಲಸ ನೀವು ನಮಗೆ ಕೊಟ್ಟಿದ್ದೀರಿ ಅದು ಒಂದು ಎರಡನೇದೇನು ಅಂತಂದರೆ ನಮ್ಮೆಲ್ಲ ತಂತ್ರಜ್ಞರಿಗೆ ನನ್ನ ಜೊತೆ ಕೆಲಸ ಮಾಡಿದಂತಹ ನಮ್ಮ ರವಿರಾಜ್ ಅವರು ಕ್ಯಾಮ್ರಾಮನ್ ರವಿರಾಜ್ ಅವ್ರನ್ನ ಧನ್ಯವಾದ ಹೇಳ್ತೀನಿ ನನ್ನ ಪತ್ನಿಗೆ ನಾನು ಧನ್ಯವಾದ ಹೇಳಿದ್ರೆ ಅದು ತಪ್ಪಾಗುತ್ತೆ ಯಾಕಂದರೆ ಕುಟುಂಬ ನೋಡಿಕೊಂಡು ಒಂದು ರೀತಿ ಮಾರಲ್ ಸಪೋರ್ಟ್ ಕೊಡೋದು ಭಾಳ ಮುಖ್ಯ ಮನೆಯಲ್ಲಿ ಯಾಕಂದರೆ ಮನೆಯಲ್ಲಿ ಶಾಂತಿ ನೆಮ್ಮದಿ ಇಲ್ಲದೆ ಹೋದರೆ ಕೆಲಸ ಮಾಡೋಕ್ಕೆ ಭಾಳ ಕಷ್ಟ ಆಗುತ್ತೆ ಆ ರೀತಿಯ ಒಂದು ಬಹಳ ಪೀಸ್ ಆಫ್ ಮೈಂಡ್ನ ನಮ್ಮ ಸವಿತಾ ನನಗೆ ಕೊಟ್ಟಿದ್ದಾಳೆ ಅವಳಿಗೂ ಕೂಡ ನಾನು ಧನ್ಯವಾದ ಹೇಳ್ತೀನಿ ಉಳಿದಂತೆ ನಮ್ಮ ಅಕ್ಷರ ಕಲಿಸಿದ ನನ್ನ ತಂದೆ ತಾಯಿಗಳಿಗೆ ನಾ ಪಾಠ ಹೇಳ್ಕೊಟ್ಟ ನಮ್ಮೆಲ್ಲ ಗುರು ಹಿರಿಯರಿಗೆ ನಮ್ಮ ರಂಗಭೂಮಿಯ ಎಲ್ಲ ಶಿಕ್ಷಕರುಗಳಿಗೆ ನಮ್ಮ ಸಿನಿಮಾದ ನಮ್ಮ ಜಯತೀರ್ಥ ಅವರಿಗೆ ನಮ್ಮ ನಾಗತಿಹಳ್ಳಿ ಚಂದ್ರಶೇಖರ್ ಅವರಿಗೆ ಹಾಗೂ ನಮಗೆ ಮಾಹಿತಿಗಳನ್ನು ಒದಗಿಸುವಂತಹ ಕರ್ನಾಟಕದಾದ್ಯಂತ ಇರುವ ನಮ್ಮ ಅನೇಕ ಮಾಹಿತಿದಾರರಿಗೆ ಎಲ್ರಿಗೂ ನಾನು ಧನ್ಯವಾದ ಹೇಳ್ತೀನಿ ಈಗ ಕಲಾ ಮಾಧ್ಯಮದ ಮಾಹಿತಿದಾರರ ಒಂದು ದೊಡ್ಡ ಬಳಗವೇ ಇದೆ ಕರ್ನಾಟಕದ ಅನೇಕ ಭಾಗಗಳಿಂದ
ಕರೆಗಳನ್ನು ಮಾಡ್ತಾರೆ, ಮೆಸೇಜ್ಗಳನ್ನು ಕಳಿಸ್ತಾರೆ, ಸ್ಪಂದಿಸ್ತಾರೆ. ಸರ್ ನೋಡಿ, ಈ ವಿಷಯ ನೀವಿನ್ನೂ ಟ್ರೈ ಮಾಡ್ಬೋದು ನೋಡಿ, ಇದೊಂದು ಮಾಹಿತಿ ಇದೆ, ಈ ಸಂಪರ್ಕ ನಾನು ನಿಮ್ಗೆ ಕೊಡಿಸ್ತೀನಿ ಅಂತ ಹೇಳಿ ಕೊಡಿಸಿ ಕರೆಸಿ ನಮ್ಮ ಜೊತೆಗೆ ಕೋಆರ್ಡಿನೇಟ್ ಮಾಡಿ ಓಡಾಡ್ತಾರೆ, ಹಾಗೆ ತುಂಬ ಸಹಕಾರ ಮಾಡ್ತಾರೆ. ಅಂತಹ ಮಾಹಿತಿದಾರ ಒಂದು ದೊಡ್ಡ ಜಾಲವೇ ಈಗ ಕಲಾಮಾಧ್ಯಮಕ್ಕೆ ಸೃಷ್ಟಿಯಾಗಿದೆ. ಆ ಎಲ್ಲ ಮಾಹಿತಿದಾರರ ಬಳಗಕ್ಕೆ ನಾನು ಮತ್ತೆ ಧನ್ಯವಾದ ಹೇಳ್ತೀನಿ. ಇನ್ನು ನಿಮಗೆ ಪ್ರೇಕ್ಷಕರಿಗೆ ನಾನು ಧನ್ಯವಾದ ಹೇಳೋದು ಭಾಳ ಸಣ್ಣ ಮಾತಾಗುತ್ತೆ. ಯಾಕಂದರೆ ನಾವೆಷ್ಟೇ ಏನೇ ಕೂಗಾಡ್ಬೋದು, ಹಾರಾಡ್ಬೋದು, ಆದರೆ ಮಾಡಿದ ಒಂದು ಪದಾರ್ಥವನ್ನು ಸ್ವೀಕರಿಸುವ ಒಬ್ಬ ದೇವರಿಲ್ಲದೆ ಹೋದರೆ ಅದು ಹೇಗೆ ಸಾಧ್ಯ ಅಲ್ವೇ? ನೈವೇದ್ಯ ಮಾಡಿದ್ದನ್ನು ಸ್ವೀಕರಿಸೋಕ್ಕೆ ದೇವರಿಲ್ಲದೆ ಹೋದರೆ ಮಾಡಿದ ನೈವೇದ್ಯಕ್ಕೆ ಏನು ಅರ್ಥ ಇರೋದಿಲ್ಲ ಅಲ್ವೇ? ಹಾಗೆ ನಾವು ಮಾಡ್ತಿರೋ ವೀಡಿಯೋಗಳನ್ನು ಒಂದು ರೀತಿ ಪ್ರಸಾದದ ರೀತಿಯಲ್ಲಿ ಸ್ವೀಕರಿಸ್ತಿದ್ದೀರಿ. ಹಾಗಾಗಿ ನೀವೆಲ್ಲರೂ ದೇವರುಗಳು, ನಿಮಗೆಲ್ಲರಿಗೂ ನಾನು ಧನ್ಯವಾದ ಹೇಳೋಕ್ಕೆ ಬಯಸ್ತೀನಿ ಸ್ನೇಹಿತರೆ. ಇದು ಒಂದು ಬಹಳ ಮುಖ್ಯವಾದ ವಿಷಯ. ಈ ಸಂದರ್ಭದಲ್ಲಿ ಇನ್ನೊಂದು ಬಹಳ ಸಂತೋಷದ ವಿಚಾರನ ನಾನು ಹಂಚ್ಕೋಬೇಕು ನಿಮ್ಮ ಜೊತೆ ಸ್ನೇಹಿತರೆ. ಏನಂದರೆ ಸ್ನೇಹಿತರೆ, ಯೂಟ್ಯೂಬ್ ವತಿಯಿಂದ ಕಲಾಮಾಧ್ಯಮಕ್ಕೆ ಯೂಟ್ಯೂಬ್ ಪಾರ್ಟ್ನರ್ ಅಂಥೇಳಿ ಒಬ್ಬರು ಇಂಡಿವಿಜುವಲ್ ವ್ಯಕ್ತಿಯನ್ನು, ಒಂದು ಒಬ್ಬ ಪರ್ಸನ್ನ ನಮಗೆ ಕೊಟ್ಟಿದ್ದಾರೆ. ಏನು ಮಾಡ್ತಾರೆ ಅವರು ಅಂತಂದರೆ, ಇದುವರೆಗೂ ಕಲಾಮಾಧ್ಯಮ ಒಂದು ರೀತಿ ತಂತ್ರನೇ, ಯಾವುದೋ ಒಂದು ಪ್ರವಾಹದಲ್ಲಿ ಕೊಚ್ಕೊಂಡು ಹೋಗೋ ರೀತಿ ತನ್ಪಾಡ ತನ್ನ ಕೆಲಸ ಮಾಡ್ತಿತ್ತದು. ಆದರೆ ಈಗ ಯೂಟ್ಯೂಬ್ ಪಾರ್ಟ್ನರ್ ಮ್ಯಾನೇಜರ್ ಏನು ಮಾಡ್ತಾರೆ ಅವರು ಅಂತಂದರೆ, ಪ್ರತಿ ಹಂತದಲ್ಲೂ ನಮ್ಮನ್ನು ನೋಡ್ತಾರೆ. ಯಾಕಂದರೆ ಅವ್ರಿಗೆ ಅನುಭವ ಇರುತ್ತೆ, ನಮಗಿಂತ ಹೆಚ್ಚು ಅನುಭವ ಇರುತ್ತೆ, ಅವ್ರಿಗೊಂದು ಟ್ರೈನಿಂಗ್ ಆಗಿರುತ್ತೆ ಯೂಟ್ಯೂಬ್ನಿಂದ. ಯೂಟ್ಯೂಬ್ನ ಅನೇಕ ಗುಟ್ಟುಗಳು ಗೊತ್ತಿರುತ್ತೆ ಅವ್ರಿಗೆ. ಅವರು ನಮ್ಮ ಜೊತೆಗಿದ್ದು ನಮ್ಮ ಚಾನೆಲ್ನ ಪ್ರತಿಯೊಂದು ವೀಡಿಯೋವನ್ನು ನೋಡ್ತಾರಂತೆ. ಆನಂತರ ಅನೇಕ ವಿಷಯಗಳಲ್ಲಿ ಅವ್ರು ನಮಗೆ ಸಲಹೆ ಸೂಚನೆಗಳನ್ನ ಕೊಡ್ತಾರೆ. ನಮ್ದೇನಾದ್ರು ಸಮಸ್ಯೆಗಳನ್ನ ಅವ್ರ ಹತ್ರ ತೋಡ್ಕೊಂಡಾಗ ಅವ್ರ ಅದಕ್ಕೆ ಸ್ಪಂದಿಸಿ ಅದನ್ನು ಸಾಲ್ವ್ ಮಾಡೋಕ್ಕೆ ಪ್ರಯತ್ನ ಪಡ್ತಾರಂತೆ. ಹೀಗೆ ಅನೇಕವಾದಂಥ ಕ್ಷೇತ್ರಗಳಲ್ಲಿ ಅನೇಕ ವಿಷಯಗಳ ಕುರಿತಾದಂಥ ಮಾಹಿತಿಗಳನ್ನು, ಸಲಹೆಗಳನ್ನು, ಸಹಕಾರವನ್ನು ಮಾಡಲಿಕ್ಕೆ ಯೂಟ್ಯೂಬ್ ನಮಗೆ ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ ಅಥವಾ ಯೂಟ್ಯೂಬ್ ಪಾರ್ಟ್ನರ್ ಮ್ಯಾನೇಜರ್ ಅಂಥೇಳಿ ಒಂದು ಒಬ್ಬ ವ್ಯಕ್ತಿನ ಕೊಟ್ಟಿದೆ. ಆ್ಯಂಡ್ ಅವರು ಒಬ್ಬರು ಲೇಡಿ, ಸ್ಟೆಲೆನಾ ಅಂತಲೂ ಅವ್ರ ಹೆಸರು, ಅವ್ರ ಹೆಸರು ನಂಗೆ ಸರಿಗೆ ಬರಲ್ಲ. ಸ್ಟೆಲೆನಾ ಹ್ಯಾರಿಸ್ ಅಂತೇನೋ ಇದೆ, ಅವರೊಬ್ಬರು ಅಮೆರಿಕನ್ ಸಂಜಾತಿಯಕ್ಕೆ ಅಮೆರಿಕನ್ ವ್ಯಕ್ತಿತ್ವ. ಆದರೆ ಅವರು ಗೂಗಲ್ ಹ್ಯಾಂಗ್ಔಟ್ಸಲ್ಲಿ ನನ್ನ ಜೊತೆಲಿ ಟಚ್ಚಲ್ಲಿ ಇದ್ದಾರೆ ಅವರು. ಸೊ ಅವರು ಪರಮ್ ಹೇಳಿ ವಾಟ್ಸಪ್ ಪ್ರಾಬ್ಲಮ್ ಅಂತ ಅವಾಗ ಕೇಳ್ತಿರ್ತಾರೆ. ಸೊ ಹಾಗಾಗಿ ಅವ್ರಿಗೂ ಸ್ಟೆಲೆನಾ ಅವ್ರು ಕೂಡ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗನ್ಸುತ್ತೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಕರ್ನಾಟಕದಲ್ಲಿ ಕಲಾಮಾಧ್ಯಮ ಯೂಟ್ಯೂಬ್ ಕ್ಷೇತ್ರದಲ್ಲಿ ಬಹಳ ವೇಗವಾಗಿ ಮುನ್ನುಗ್ತಿದೆ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಈ ಮಾತನ್ನು ಅವರು ಕೂಡ ಯೂಟ್ಯೂಬ್ನವ್ರು ಕೂಡ ಕೋಟ್ ಮಾಡಿ ಹೇಳಿದ್ದಾರೆ, ಬಹಳ ಅಚ್ಚುಕಟ್ಟಾಗಿ ಮಾಡ್ತಿದ್ದೀರಿ, ಮಾಡಿ ಇನ್ನೊಂದಷ್ಟು ಚೆನ್ನಾಗಾಗಲಿ ಅಂತ ಹಾರೈಸಿದ್ದಾರೆ. ಇದು ಇನ್ನೊಂದು ಬಹಳ ಮುಖ್ಯವಾದ ವಿಷಯ, ಯಾಕಂದರೆ ಒಂದು ದೊಡ್ಡ ಹುಡುಗರೇ. ಸೊ ಯಾಕಂದರೆ ಯೂಟ್ಯೂಬ್ ಪಾರ್ಟ್ನರ್ ಮ್ಯಾನೇಜರ್ನ ಬಹಳ ಸುಲಭಕ್ಕೆ ಕೊಡಲ್ಲ. ಅನೇಕ ವಾಹಿನಿಗಳು ಇನ್ನೂ ಹೆಚ್ಚೆಚ್ಚು ಲಕ್ಷ, ನಮಗಿಂತ ಹೆಚ್ಚು ಲಕ್ಷ ಚಂದದಾರನ ಹೊಂದಿದರೂ ಕೂಡ ಅವ್ರಿಗೆ ಯೂಟ್ಯೂಬ್ ಪಾರ್ಟ್ನರ್ ಮ್ಯಾನೇಜರ್ ಇನ್ನೂ ದಕ್ಕಿಲ್ಲ. ಯಾಕಂದರೆ ಅದಕ್ಕೆ ಬೇರೆ ಬೇರೆ ಕ್ರೈಟೀರಿಯ ಇದೆ ಅಂತ ನಾನು ಅದನ್ನು ತುಂಬ ತಲೆ ಕೆಡಿಸ್ಕೊಳಕ್ಕೆ ಹೋಗಿಲ್ಲ. ತುಂಬ ಪ್ರಾಮಾಣಿಕವಾಗಿ ಹೇಳ್ತೀನಿ, ನಾನು ಯಾವುದನ್ನು ಹೆಚ್ಚು ತಲೆ ಕೆಡಿಸ್ಕೊಂಡು ಇದು ಮಾಡ್ತಿಲ್ಲ. ಅಂದರೆ ಇದರಿಂದ ಎಷ್ಟು ಹಣ ಬರ್ಬೋದು ಅಥವಾ ಇದರಿಂದ ಏನಾಗುತ್ತೆ, ಇದು ಎಷ್ಟು ವ್ಯೂ, ಈ ಥರದ್ದು ಯಾವುದು ತಲೆ ಕೆಡಿಸ್ಕೊತಾ ಇಲ್ಲ. ನಾವು ಮಾಡ್ತಿರೋದು ಇದು ಒಳ್ಳೆ ಚೆನ್ನಾಗಿದೆ, ಇದು ಜನಕ್ಕೆ ಗೊತ್ತಾಗಬೇಕು. ಈ ಥರದ ವಿಷಯ ಬಹಳನೇ ಮುಖ್ಯವಾಗಿ ಇದು ಜನಗಳಿಗೆ ತಲುಪಿದ್ರೆ ಚೆನ್ನಾಗಿರುತ್ತೆ. ನೋಡಿ, ಇವ್ರ ಬದುಕು ಎಷ್ಟು ಚೆನ್ನಾಗಿದೆ, ಈ ಬದುಕು ಅನೇಕ ಕನ್ನಡಿಗರ ಮುಂದೆ ಇಟ್ಟಾಗ ಅವ್ರ ಬದುಕುಗಳೇನೋ ಸ್ವಲ್ಪ ಚೆನ್ನಾಗಾಗಕ್ಕೆ ಸಾಧ್ಯ ಏನೋ ನೋಡೋಣ ಅಂಥೇಳಿ ಅನ್ನುವ ಒಂದು ಗುರಿಯ ಹೊರತಾಗಿ ಇದನ್ನು ಮಾಡಿ ಎಷ್ಟು ಟಿ ಆರ್ ಪಿ ಬಂದು ಅಥವಾ ಎಷ್ಟು ವ್ಯೂಸ್ ಆಗಿ ಎಷ್ಟು ದುಡ್ಡು ಅದನ್ನು ನನ್ನ ತಲೆಯಲ್ಲೇ ಇಲ್ಲ. ಅದಿಲ್ಲದೇ ಇರೋದಕ್ಕೆ ಬಹುಶಃ ನಮಗೆ ಚೆನ್ನಾಗಿ ಆಗ್ತದೆ ಅಂತ ನನಗೆ ಅನಿಸುತ್ತೆ. ಯಾಕಂದರೆ ದುಡ್ಡಿನಿಂದ ಬಿದ್ದರೆ ನಮಗೆ ಏನೂ ಸಿಗಲ್ಲ. ಅದೇ ಒಂದು ಒಳ್ಳೆ ಕೆಲಸದಿಂದ, ಒಂದೊಳ್ಳೆ ಸೇವೆ ಮಾಡಬೇಕು, ನಾವೇನಾದ್ರು ಒಂದು ಒಳ್ಳೆದು ಕೊಡಲೇಬೇಕು ಈ ಸಮಾಜಕ್ಕೆ ಅಂತ ಹೊರಟ್ರೆ ನಮಗೆ ಗೌರವ, ನಮ್ಮ ಬದುಕಕ್ಕೆ ಎಷ್ಟು ಹಣ ಬೇಕೋ ಅದೆಲ್ಲವೂ ಸಿಗುತ್ತೆ. ಅದನ್ನು ಯೂಟ್ಯೂಬ್ ಮತ್ತು ನೀವು ನಮಗೆ ಕೊಟ್ಟಿದ್ದೀರಿ, ಅದಕ್ಕೂ ಕೂಡ ತಮಗೆ ಧನ್ಯವಾದಗಳು. ಇದು ಯೂಟ್ಯೂಬ್ ಪಾರ್ಟ್ನರ್ ಮ್ಯಾನೇಜರ್ ಬಗ್ಗೆ. ಇನ್ನೊಂದು ಬಹಳ ಮುಖ್ಯವಾದ ಮತ್ತು ಸಂತೋಷಕರವಾದ ಇನ್ನೊಂದು ವಿಷಯ ಇದೆ. ಯೂಟ್ಯೂಬೇ ನಮಗೆ ಕೊಟ್ಟಿರುವಂಥ ಇನ್ನೊಂದು ಉಡುಗೊರೆ, ನಾನು ಅದನ್ನು ನಿಮ್ಗೆ ಇನ್ನೊಂದು ವೀಡಿಯೋ ಮಾಡಿ, ಯಾಕಂದರೆ ಅದನ್ನು ಒಂದು ಅನ್ಬಾಕ್ಸ್ ಕೂಡ ಮಾಡಬೇಕು. ಆ್ಯಂಡ್ ಡೋಂಟ್ ಮಿಸ್ಟೇಕ್, 1 ಮಿಲಿಯನ್ ಆಗಿದ್ದಕ್ಕೆ ಅಥವಾ 10 ಲಕ್ಷ ಸಬ್ಸ್ಕ್ರೈಬರ್ ಆಗಿದ್ದಕ್ಕೆ ಬರುವ ಗೋಲ್ಡ್ ಬಟನ್ ಅಂತೂ ಅಲ್ಲ, ಅದು ಬೇರೆ ಇನ್ನೊಂದು. ಯಾಕಂದರೆ ನಮ್ದು ಇನ್ನು 10 ಲಕ್ಷ ಆಗೇ ಇಲ್ವಲ್ಲ, ಈಗ 7 ಲಕ್ಷದಲ್ಲಿದ್ದೀವಿ. ಅದೊಂದು ಅನ್ಬಾಕ್ಸ್ ಮಾಡಿ ನಿಮ್ಗೆ ತೋರ್ಸೋಕ್ಕೆ ಅಂತಿದೆ ಯೂಟ್ಯೂಬ್ ನಮ್ಮ ಕಳಿಸಿರುವಂಥ ಇನ್ನೊಂದು ಉಡುಗೊರೆ. ಸೊ ಅದನ್ನು ಕೂಡ ತಾವು ದಯವಿಟ್ಟು ನೋಡಬೇಕು ಅಂತ ಕೇಳ್ಕೊತೀನಿ. ಸೊ ಹೀಗೆ ನಡೀತಾ ಇದೆ. ನಾನು ಹೇಳೋ ಸ್ನೇಹಿತರೆ, ಆವಾಗವಾಗ ನನಗೆ ಈಗಲೂ ಕೆಲವುಗಡೆ ಮಾತು ಕೇಳಿಬರ್ತಿರುತ್ತೆ. ಏನಂದರೆ ಕನ್ನಡದಲ್ಲಿ ಏನಿದೆ, ಕನ್ನಡ ನಮ್ಗೆ ಏನು ಮಾಡೋಕ್ಕಾಗುತ್ತೆ, ಏನೋ ಓಕೆ ನಮ್ಮ ಮನೆ ಭಾಷೆ, ನಮ್ಮ ತಾಯಿ ಭಾಷೆ, ಮಾತೃಭಾಷೆ, ನಮ್ಮ ಕರ್ನಾಟಕದ ಭಾಷೆ ಕನ್ನಡ, ಆದರೆ ಆಯಿತು ನಮಗೇನು ಅನ್ನ ಹಾಕಲ್ಲ, ಜೀವನ ಕೊಡಲ್ಲ ಅಂತ ಹೇಳೋ ಅನೇಕ ದೂರುಗಳ ಮಧ್ಯೆ, ಸಣ್ಣ ಒಂದು ತಾತ್ಸಾರ ಮೂಗು ಮುರುವಿಕೆಯ ಮಧ್ಯೆ ಕನ್ನಡವನ್ನೇ ನಂಬಿ, ಕನ್ನಡವನ್ನು ಮಾತ್ರ ನಂಬಿ ನಮಗೆ ಕನ್ನಡಿಗರು ಬಹಳ ಚೆನ್ನಾಗಿ ಸಾಕಿದ್ದೀರಿ ನನ್ನ ಕುಟುಂಬನ. ನಿಮಗೆಲ್ಲರಿಗೂ ನಾನು ಅನಂತ ಧನ್ಯವಾದ ಹೇಳ್ತೀನಿ ಸ್ನೇಹಿತರೆ. ಯಾಕಂತಂದರೆ ಕನ್ನಡದಲ್ಲಿ ಏನಿಲ್ಲಪ್ಪ, ಏನೂ ಇಲ್ಲ ಕನ್ನಡದಲ್ಲಿ, ಎಲ್ಲ ಇಂಗ್ಲೀಷ್ನಲ್ಲಿದೆ ಅಥವಾ ಬೇರೆ ಇನ್ನೂ ಯಾವುದೋ ಭಾಷೆಯಲ್ಲಿದೆ, ಇನ್ನೊಂದು ಯಾವುದೋ. ಆದರೆ ಕನ್ನಡದಲ್ಲೇ ಇದ್ಕೊಂಡು, ನಾನು ಹುಟ್ಟಿದ ಊರಲ್ಲೇ ಇದ್ಕೊಂಡು, ಕನ್ನಡಿಗರ ಜೊತೆನೇ ಇದ್ಕೊಂಡು, ಕನ್ನಡ ಬಹಳ ಚೆನ್ನಾಗಿ ಮಾತಾಡ್ತಾ, ಕನ್ನಡದ ಕೆಲಸನೇ ಮಾಡ್ತಾ,
ಎಲ್ರಿಗೂ ನಾನು ಚೆನ್ನಾಗಿ ಗುರುತಿಸಿದಿರಲ್ಲ, ಅದಕ್ಕೆ ನೀವು ಭಾಳ ದೊಡ್ಡವರು ಅಂತ ನಾನು ಹೇಳೋದು. ಅದಕ್ಕೆ ನಾನು ನಿಮ್ಮನ್ನು ದೇವರುಗಳು ಅಂತ ಹೇಳಿ ಕರೆದಿದ್ದು. ಹಾಗಾಗಿ ನಾವು ಮಾಡೋ ಪ್ರತಿ ವಿಡಿಯೋ ನಾವು ನಿಮ್ಗೆ ಅರ್ಪಿಸುವಂಥ ನೈವೇದ್ಯ ಅಂತ ಹೇಳೋಕ್ಕೆ ನಾನು ಭಾಳ ಇಷ್ಟಪಡ್ತೀನಿ ಸ್ನೇಹಿತರೆ. ಉಳಿದಂತೆ ಕನ್ನಡ ಅಂದ ತಕ್ಷಣ ನನಗೆ ನೆನಪಾಯಿತು. ಈ ವಿಡಿಯೋ ಮುಗಿಸೋಕ್ಕೆ ಮುಂಚೆ ನೋಡಿ, ನಮ್ಮವರು ನಾವು ಕನ್ನಡ ಮಾತಾಡೋಕ್ಕೆ ಯಾಕೋ ಸ್ವಲ್ಪ ಹಿಂಜರಿತೀವಿ, ಹಿಂದೆ ಮುಂದೆ ನೋಡ್ತೀವಿ. ಆದರೆ ಸ್ನೇಹಿತರೆ, ಕೆನಡಾ ದೇಶದಲ್ಲಿ, ಕೆನಡ ಎಂಥ ಮುಂದುವರೆದ ದೇಶ, ಅಮೇರಿಕದ ಪಕ್ಕದ ದೇಶನೇ. ಅಮೇರಿಕಕ್ಕೂ ಅದಕ್ಕೂ ಪಕ್ಕದೇ ಎಲ್ಲರೂ ಅಂಟ್ಕೊಂಡಿದೆ, ನೆರೆಹೊರೆಯವರು ಅವರಿಬ್ಬರು. ಕೆನಡಾ ದೇಶದಲ್ಲಿ ಅಲ್ಲಿನ ಸಂಸತ್ನಲ್ಲಿ, ಅಲ್ಲಿನ ಪಾರ್ಲಿಮೆಂಟ್ನಲ್ಲಿ ನಮ್ಮ ಕನ್ನಡಿಗ ಚಂದ್ರ ಆರ್ಯ ಅವರು, ಚಂದ್ರ ಆರ್ಯ ನೋಡಿ ಹೆಸರು ಎಷ್ಟು ಚೆನ್ನಾಗಿದೆ, ಚಂದ್ರ ಆರ್ಯ ಅವರು, ಅವರು ಕನ್ನಡದಲ್ಲಿ ಭಾಷಣ ಮಾಡಿ ಅಲ್ಲಿ ಎಲ್ಲರೂ ಅವ್ರಿಗೆ ಬಹಳ ಚಪ್ಪಾಳೆ ತಟ್ಟಿ ಅವ್ರನ್ನ ಅಭಿನಂದಿಸಿದ್ದಾರೆ ಕನ್ನಡದಲ್ಲಿ ಮಾತಾಡಿದ್ದಕ್ಕೆ. ನೋಡಿ, ಎಲ್ಲಿ ಕೆನಡ, ಸಾವಿರಾರು ಕಿಲೋಮೀಟರ್ಗಳ ದೂರದ ಸಮುದ್ರವೇ ದಾಟಿ ಹೋಗಬೇಕಾದಂತಹ, ಇಂಗ್ಲೀಷ್ ಮೂಲ ಭಾಷೆ ಆಗಿರುವಂತಹ ಆ ದೇಶದಲ್ಲಿ ಒಬ್ಬ ಕನ್ನಡಿಗ ಎದ್ದು ನಿಂತು ಸಂಸತ್ನಲ್ಲಿ ಕನ್ನಡ ಮಾತಾಡಿ ಭೇಷ್ ಅನ್ಸ್ಕೊಂಡಿದ್ವಿ ಅಂತ ಒಳ್ಳೆ ವಿಚಾರ ಅಲ್ವಾ? ಅಲ್ವಾ? ಅವ್ರು ನಮ್ಮ ತುಮಕೂರಿನ ಹತ್ರ ಸಿರಾ ತಾಲೂಕಿನ ದ್ವಾರಾಳು ಅಂತ ಒಂದು ಗ್ರಾಮ ಬರುತ್ತೆ. ಹೋಗ್ತಾ ನಾನು ಅನೇಕ ಸಲ ಬೋರ್ಡ್ ನೋಡಿದ್ದೀನಿ, ಹೋಗ್ತಾ ತುಮಕೂರ ರಸ್ತೆ ಚಿತ್ರದುರ್ಗ ಹೋಗ್ಬೇಕಾದ್ರೆ ಸಿಗುತ್ತೆ ದ್ವಾರಾಳು ಅಂತ ಗ್ರಾಮ, ಬೋರ್ಡ್ ಕಾಣುತ್ತೆ. ನೋಡಿ, ಅಲ್ಲಿನ ಒಬ್ಬ ವ್ಯಕ್ತಿ ತಾನು ಹುಟ್ಟಿದ ಊರನ್ನು ಮರಿದೆ. ಎಲ್ಲಾದರೂ ಇವರು ಎಂಥಾದರೂ ಇವರು ಎಂದೆಂದಿಗೂ ನೀವು ಕನ್ನಡವಾಗಿರುವಂಥ, ತುಮಕೂರಿನಲ್ಲಿ ಹುಟ್ಟಿ ಅಲ್ಲೆಲ್ಲೋ ಹೋಗಿ ಅಮೇರಿಕದಲ್ಲಿ ಅಲ್ಲಿ ಸಂಸತ್ ಸದಸ್ಯಾಗಿ, ಈಸ್ ಅನ್ MP, ಲೈಕ್ ನಮ್ಮ MPಗಳಿರ್ತಾರಲ್ಲ ಪಾರ್ಲಿಮೆಂಟ್ ಮೆಂಬರ್ಸ್, ಆ ಥರ ಅಲ್ಲಿ ಕನ್ನಡದಲ್ಲಿ ಮಾತಾಡಿ ಭೇಷ್ ಅನ್ಸ್ಕೊಂಡಿದ್ದೆ ಅಂತ ಒಳ್ಳೆ ವಿಚಾರ ಅಲ್ವಾ? ಹೌದು, ನಿಜ. ನಾವು ಇಲ್ಲಿದ್ದೆ ಕನ್ನಡ ಮಾತಾಡೋಕೆ ಹಿಂದೆ ಮುಂದೆ ನೋಡ್ತೀವಿ, ಹಿಂಜರಿತೀವಿ, ಅಯ್ಯೋ ಯಾಕಪ್ಪ ಕನ್ನಡ, ಅಯ್ಯೋ ಆ ಒಂದು ಕೀಳರಿಮೆ ಬೇಡ. ಯಾಕಂದರೆ 5-6 ಕೋಟಿಗೂ ಹೆಚ್ಚು ಜನ ಮಾತಾಡೋ ಭಾಷೆ ನಮ್ಮದು ಅನ್ನುವ ಹೆಮ್ಮೆ ಅಭಿಮಾನ ನಮಗಿರಲಿ, 1000 ವರ್ಷಗಳ ಭಾಷೆ ನಮ್ಮದು, ಅದ್ರ ಬಗ್ಗೆನೂ ಹೆಮ್ಮೆ ಇರಲಿ. ಎಂಥ ಮಾನೇರು ಹುಟ್ಟಿದ್ದಾರೆ ನಮ್ಮಲ್ಲಿ, ವಿಶ್ವೇಶ್ವರಯ್ಯನವರಂಥ ಭಾಳ ದೊಡ್ಡ ದೊಡ್ಡ ಮಹಾತ್ಮರು ಹುಟ್ಟಿರುವಂಥ ನಾಡಿದ್ದು. ಹಾಗಾಗಿ ನಾವು ಇಂಥ ಕನ್ನಡಿಗರಾಗಿರೋದಕ್ಕೆ ಭಾಳ ಹೆಮ್ಮೆ ಅಭಿಮಾನ ಪಡೋಣ. ಉಳಿದಂತೆ ಕನ್ನಡದ ಪುಟ್ಟ ಯೂಟ್ಯೂಬ್ ವಾಹಿನಿ ಕಲಾ ಮಾಧ್ಯಮವನ್ನು ಕೂಡ ನೀವು, ಒಬ್ಬ ಅಪ್ಪ ಪುಟ್ಟ ಮಗುವಿನ ಬೆರಳನ್ನು ತನ್ನ ಕಿರುಬೆರಳಲ್ಲಿ ಹಿಡ್ಕೊಂಡು ಪುಟ್ಟ ವಾಕ್ ಕರ್ಕೊಂಡು ಹೋಗ್ತಾನೆ, ಆ ರೀತಿ ಕರ್ಕೊಂಡು ಹೋಗ್ತೀರಿ ನೀವು ನನ್ನ. ನಿಮಗೆಲ್ರಿಗೂ ನಾನು ಯಾವತ್ತಿಗೂ ಆಭಾರಿ, ನಿಮ್ಮ ಅಭಿಮಾನಕ್ಕೆ ಧನ್ಯವಾದ, ನಮ್ಮ ಕುಟುಂಬದ ಮೇಲೆ ನೀವು ಇಟ್ಟಿರುವ ಈ ಪ್ರೀತಿಗೂ ಆನಂದಾನಂತ ಧನ್ಯವಾದ. ನಿಮ್ಮ ಈ ಪ್ರೀತಿ ವಿಶ್ವಾಸವನ್ನು ಅಭಿಮಾನವನ್ನು ನಾನು ಉಳಿಸ್ಕೊಳ್ಳೋಕ್ಕೆ ಭಾಳ ಶ್ರಮ ಪಡ್ತೀನಿ ಅಂತ ಹೇಳ್ತೀನಿ. ಉಳಿದಂತೆ ಜೈ ಕನ್ನಡಾಂಬೆ, ಸಿರಿ ಕನ್ನಡಂ ಗೆಲಿಗೆ, ಕನ್ನಡಿಗರ ಪಾದಕ್ಕೆ ನನ್ನ ಶರಣರು. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.